ಪ್ರೀತಿಯ ವೀಕ್ಷಕರಿಗೆ ನಮ್ಮ ಕಾಲಚಕ್ರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಡಾರ್ಲಿಂಗ್ ಕೃಷ್ಣ ಅಲಿಯಾಸ್ ಎನ್ ಸುನೀಲ್ ಕುಮಾರ್ ಅವರು ಹನ್ನೆರಡು ಜೂನ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಎ ನಾಗಪ್ಪ ದಂಪತಿಗಳ ಮಗನಾಗಿ ಮೈಸೂರಿನಲ್ಲಿ ಜನಿಸುತ್ತಾರೆ ನಂದಿನಿ ಮತ್ತು ಸೌಗಂಧ ಎಂಬ ಇಬ್ಬರು ಅಕ್ಕಂದಿರು ಇದ್ದಾರೆ ಡಾರ್ಲಿಂಗ್ ಕೃಷ್ಣ ಅವರಿಗೆ ಮೈಸೂರಿನ ಮರಿಮಲ್ಲಪ್ಪ ಪ್ರೌಢಶಾಲೆಯಲ್ಲಿ ತಮ್ಮ ಶಾಲಾ ವಿದ್ಯಾಭ್ಯಾಸವನ್ನ ಪಡಿತಾರೆ ನಂತರ ಮಹಾಜನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತಮ್ಮ ಕಾಲೇಜು ವಿದ್ಯಾಭ್ಯಾಸವನ್ನ ಪಡಿತಾರೆ ಕಾಲೇಜು ವಿದ್ಯಾಭ್ಯಾಸದ ಜೊತೆಗೆ ಟೆನ್ನಿಸ್ ಮತ್ತು ಕ್ರಿಕೆಟ್ ಆಟವನ್ನ ಆಡ್ತಾ ಟೆನ್ನಿಸ್ ಆಟಗಾರನಾಗಬೇಕು ಅಂತ ಅಂದುಕೊಳ್ತಾರೆ ಅನೇಕ ಟೆನ್ನಿಸ್ ಕ್ರಿಕೆಟ್ ಟೂರ್ನಮೆಂಟ್ ಗಳನ್ನ ಸಹ ಆಡ್ತಾರೆ ನಂತರ ಮೈಸೂರಿನಲ್ಲಿ ಬಿಬಿಎಂ ಅನ್ನ ಮುಗಿಸಿ ಎಂಬಿಎ ಮಾಡೋಕೆ ಮಾಯಾ ನಗಿರಿ ಬೆಂಗಳೂರಿಗೆ ಬರ್ತಾರೆ ಎಸ್ ಕಾಲೇಜಿನಲ್ಲಿ ಎಗೆ ಸೇರಿಕೊಳ್ಳುತ್ತಾರೆ ಜಿಮ್ಗೆ ಹೋಗುತ್ತಿದ್ದ ಡಾರ್ಲಿಂಗ್ ಕೃಷ್ಣ ಅವರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪರಿಚಯವಾಗುತ್ತೆ ಒಂದು ದಿನ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕಿಸ್ತಿರ್ತಾರೆ ಆಗ ದರ್ಶನ್ ಅವರು ಹಮ್ಮರ್ ಕಾರಿನಲ್ಲಿ ಬಂಕ್ಗೆ ಬರ್ತಾರೆ ಕೃಷ್ಣ ಅವರನ್ನ ಮಾತನಾಡಿಸುತ್ತಾ ತಮ್ಮ ಕಾರಿನಿಂದ ಕೆಳಗಿಳಿದ ದರ್ಶನ್ ಅವರನ್ನ ಕಂಡು ಸುತ್ತಮುತ್ತಲಿನ ಜನ ದರ್ಶನ್ ಅವರನ್ನ ನೋಡೋಕೆ ಗುಂಪು ಸೇರ್ತಾರೆ ಇದನ್ನ ನೋಡಿದ ಡಾರ್ಲಿಂಗ್ ಕೃಷ್ಣ ಅವರು ನಾನು ಹೀರೋ ಆಗಬೇಕು ಅಂತ ಅಂದುಕೊಳ್ತಾರೆ ಅಂದಿನಿಂದ ಜಿಮ್ಗೆ ಸೇರಿಕೊಂಡು ತೂಕವನ್ನ ಹೆಚ್ಚಿಸಿಕೊಳ್ತಾರೆ ಮಾರ್ಷಲ್ ಆರ್ಟ್ ಡ್ಯಾನ್ಸ್ ಆಕ್ಟಿಂಗ್ ತರಬೇತಿಯನ್ನ ಪಡಿತಾರೆ ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ಎಂಬಿಎ ಪದವಿಯನ್ನ ಸಹ ಮುಗಿಸುತ್ತಾರೆ ನಂತರ ಸ್ವಲ್ಪ ದಿನಗಳು ಮಾಡೆಲಿಂಗ್ ಅನ್ನು ಕೂಡ ಮಾಡುತ್ತಾರೆ ಇದಾದ ನಂತರ ನಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರ ಪರಿಚಯವಾಗುತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋಣ ಅಂತ ತೀರ್ಮಾನಿಸಿ ರಾಗಣ್ಣ ಅವರನ್ನ ಕೇಳ್ತಾರೆ ರಾಗಣ್ಣ ಸರಿ ಆಯಿತು ನಾಳೆ ಬನ್ನಿ ಅಂತ ಹೇಳ್ತಾರೆ ನಂತರ ಪುನೀತ್ ರಾಜ್ಕುಮಾರ್ ಅವರ ಜಾಕಿ ಸಿನಿಮಾ ಸೆಟ್ ಇರುತ್ತೆ ದುನಿಯಾ ಸೂರ್ಯ ಅವರ ಬಳಿ ಅಸಿಸ್ಟೆಂಟ್ ಆಗಿ ಸೇರಿಕೊಂಡು ಜಾಕಿ ಸಿನಿಮಾದಲ್ಲಿ ಕೆಲಸವನ್ನ ಮಾಡ್ತಾರೆ ಚಿಕ್ಕ ಪಾತ್ರದಲ್ಲಿ ಜಾಕಿ ಸಿನಿಮಾದಲ್ಲಿ ನಟಿಸುತ್ತಾರೆ ಇದಾದ ನಂತರ ಹುಡುಗರು ಸಿನಿಮಾದಲ್ಲೂ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡುತ್ತಾ ಸಿನಿಮಾದಲ್ಲೂ ಪುನೀತ್ ರಾಜ್ಕುಮಾರ್ ಅವರ ಸ್ನೇಹಿತನ ಪಾತ್ರದಲ್ಲಿ ನಟಿಸುತ್ತಾರೆ ನಂತರ ಫೇಸ್ಬುಕ್ನಲ್ಲಿ ಡಾರ್ಲಿಂಗ್ ಕೃಷ್ಣ ಅವರ ಫೋಟೋವನ್ನು ನೋಡಿ ರವಿ ಗರಣಿಯವರು ತಮ್ಮ ಕೃಷ್ಣ ರುಕ್ಮಿಣಿ ಸೀರಿಯಲ್ನಲ್ಲಿ ನಟಿಸುವ ಅವಕಾಶವನ್ನು ನೀಡುತ್ತಾರೆ ಕೃಷ್ಣ ರುಕ್ಮಿಣಿ ಸೀರಿಯಲ್ನಿಂದ ಕನ್ನಡಿಗರ ಮನಗೆಲ್ಲುತ್ತಾ ಕೃಷ್ಣ ಅಂತಾನೆ ಫೇಮಸ್ ಆಗ್ತಾರೆ ಸುನೀಲ್ ಕುಮಾರ್ ನಂತರ ಡಾರ್ಲಿಂಗ್ ಕೃಷ್ಣ ಅವರ ತಂದೆ ಮತ್ತು ಅಕ್ಕಂದಿರು ಸೇರಿಕೊಂಡು ಮದರಂಗಿ ಸಿನಿಮಾವನ್ನ ನಿರ್ಮಾಣ ಮಾಡುತ್ತಾರೆ ಮದರಂಗಿ ಸಿನಿಮಾದಲ್ಲಿ ಪೂರ್ಣ ಪ್ರಮಾಣದ ನಾಯಕನಾಗಿ ನಟಿಸುತ್ತಾರೆ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿಯಲ್ಲಿ ನಿರ್ಮಾಣ ಮಾಡಿದ್ದ ಮದರಂಗಿ ಯಶಸ್ಸು ಕಂಡರು ಕಲೆಕ್ಷನ್ನಲ್ಲಿ ಸೋಲುತ್ತೆ ಇದರಿಂದ ಸಂಕಷ್ಟಕ್ಕೆ ಸಿಲುಕಿಕೊಳ್ತಾರೆ ಡಾರ್ಲಿಂಗ್ ಕೃಷ್ಣ ಅವರು ನಂತರ ಜಾಲಿಬಾರು ಪೋಲಿ ಹುಡುಗರು ರುದ್ರ ತಾಂಡವ ಚಾರ್ಲಿ ದೊಡ್ಡಮನೆ ಹುಡುಗ ಜಾನ್ ಜಾನಿ ಜನಾರ್ದನ್ ಮುಂಬೈ ಟು ಸಿನಿಮಾಗಳಲ್ಲಿ ನಟಿಸುತ್ತಾರೆ ಹೀರೋ ಆಗಿ ನಟಿಸಿದ್ದ ಎಲ್ಲ ಸಿನಿಮಾಗಳು ಸತತವಾಗಿ ಸೋಲುತ್ತವೆ ನಮ್ ದುನಿಯಾ ನಮ್ ಸ್ಟೈಲ್ ಆಫೀಸ್ನಲ್ಲಿ ಮಿಲನಾ ನಾಗರಾಜ್ ಅವರನ್ನ ನೋಡುತ್ತಾರೆ ಮೊದಲ ಬಾರಿಗೆ ನಂತರ ಚಾರ್ಲಿ ಸಿನಿಮಾದಲ್ಲಿ ಇಬ್ಬರು ನಟಿಸುತ್ತಾರೆ ಸ್ನೇಹದಿಂದ ಪ್ರೀತಿಯಾಗತ್ತೆ ಡಾರ್ಲಿಂಗ್ ಕೃಷ್ಣ ಅವರು ನನ್ನನ್ನ ಮದುವೆ ಆಗ್ತೀರಾ ಅಂತ ಕೇಳ್ತಾರೆ ಮಿಲನಾರನ್ನ ಸ್ವಲ್ಪ ಸಮಯ ತೆಗೆದುಕೊಂಡು ಮಿಲನಾ ನಾಗರಾಜ್ ಅವರು ಕೂಡ ಒಪ್ಪಿಕೊಳ್ತಾರೆ ನಂತರ ಮನೆಯವರಿಗೆ ತಿಳಿಸ್ತಾರೆ ಮಿಲನಾ ನಾಗರಾಜ್ ಮನೆಯವರು ಮಾತುಕತೆ ನಡೆಸೋಕೆ ಮೈಸೂರಿನ ಕೃಷ್ಣ ಅವರ ಮನೆಗೆ ಬರ್ತಾರೆ ಆ ಸಮಯದಲ್ಲಿ ಬೆಂಗಳೂರಿನಲ್ಲಿದ್ದ ಡಾರ್ಲಿಂಗ್ ಕೃಷ್ಣ ಅವರು ತಮ್ಮ ಕಾರಿನಲ್ಲಿ ಮೈಸೂರಿಗೆ ಬರುತ್ತಿರುವಾಗ ನಾನು ಏನು ಸಾಧನೆ ಮಾಡಿದ್ದೀನಿ ನಾನು ಒಂದು ಕೂಡ ಹಿಟ್ ಸಿನಿಮಾವನ್ನ ಕೊಟ್ಟೇ ಇಲ್ಲ ಮದುವೆಯಾಗಬೇಕು ಅಂತ ಚಿಂತಿಸುತ್ತಿರುವಾಗ ಲವ್ ಮಾಕ್ಟೇಲ್ ಸಿನಿಮಾದ ಕತೆ ಹೊಳೆಯುತ್ತೆ ನಂತರ ಮಿಲನಾ ಅವರಿಗೆ ಕಾಲ್ ಮಾಡಿ ಕಥೆಯನ್ನ ಹೇಳ್ತಾರೆ ನಂತರ ಇಬ್ಬರೂ ಕೂಡ ಚರ್ಚಿಸಿ ಒಂದು ವಾರದಲ್ಲಿ ಸಿನಿಮಾ ಕತೆ ಮತ್ತು ಸ್ಕ್ರೀನ್ ಪ್ಲೇಯನ್ನ ಬರೀತಾರೆ ತಮ್ಮ ಸಿನಿಮಾವನ್ನ ಡಾರ್ಲಿಂಗ್ ಕೃಷ್ಣ ಅವರೇ ನಿರ್ದೇಶನ ಮಾಡೋಕೆ ಮುಂದಾಗ್ತಾರೆ ಕೃಷ್ಣ ಮತ್ತು ಮಿಲನ ಅವರೇ ಬಂಡವಾಳವನ್ನ ಹಾಕ್ತಾರೆ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ತೆರೆ ಕಂಡ ಲವ್ ಮಾಕ್ ಟೇಲ್ ಸಿನಿಮಾ ಮೊದಲ ವಾರ ನಿರಾಸೆ ಕಲೆಕ್ಷನ್ ಅನ್ನ ಕಾಣುತ್ತೆ ಎಲ್ಲ ಥಿಯೇಟರ್ಗಳಿಂದ ತೆಗೆದು ಬಿಡ್ತಾರೆ ಇದರಿಂದ ನೊಂದ ಡಾರ್ಲಿಂಗ್ ಕೃಷ್ಣ ಅವರು ಸಾಲ ಮಾಡಿ ಕಷ್ಟಪಟ್ಟು ಒಳ್ಳೆಯ ಸಿನಿಮಾ ಮಾಡಿದ್ದೀನಿ ಸೋಲೋಕೆ ಬಿಡಬಾರದು ಅಂತ ತೀರ್ಮಾನಿಸುತ್ತಾರೆ ಶಾರದಾ ಥಿಯೇಟರ್ ಒಂದರಲ್ಲೇ ಉಳಿದುಕೊಂಡಿದ್ದ ಲವ್ ಮಾಕ್ಟೇಲ್ ಸಿನಿಮಾವನ್ನ ಮತ್ತೆ ಸ್ಪೆಷಲ್ ಶೋಗಳನ್ನು ಮಾಡುವ ಮೂಲಕ ಮತ್ತು ತಮ್ಮ ಮದುವೆಯ ಅನೌನ್ಸ್ಮೆಂಟ್ ಅನ್ನ ಮಾಡುತ್ತಾರೆ ಇದರಿಂದ ಲವ್ ಮಾಕ್ಟೇಲ್ ಸಿನಿಮಾ ಮತ್ತೆ ರಾಜ್ಯಾದ್ಯಂತ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಾ ಅಭಿಮಾನಿಗಳ ಮನಸ್ಸನ್ನ ಗೆಲ್ಲುತ್ತಾ ಸೂಪರ್ ಹಿಟ್ ಸಿನಿಮಾವಾಗುತ್ತೆ ಡಾರ್ಲಿಂಗ್ ಕೃಷ್ಣ ಜೋಡಿಯು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರ ಆರು ವರ್ಷಗಳಿಂದ ಪ್ರೀತಿಸುತ್ತಿದ್ದ ನ ಕ್ಯೂಟ್ ಜೋಡಿ ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದರಂದು ಅದ್ದೂರಿಯಾಗಿ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನಾ ನಾಗರಾಜ್ ಅವರು ಮದುವೆಯಾಗ್ತಾರೆ ನಂತರ ಕೋಟಿ ಗುಬ್ಬಾತ್ರಿ ಶ್ರೀಕೃಷ್ಣ ಅಟ್ ಜಿಮೇಲ್ ಡಾಟ್ ಕಾಮ್ ಸಿನಿಮಾಗಳಲ್ಲಿ ನಟಿಸಿ ಲವ್ ಮಾಕ್ಟೇಲ್ ಟು ಸಿನಿಮಾವನ್ನ ಮಾಡುತ್ತಾರೆ ಕೃಷ್ಣ ಮತ್ತು ಮಿಲನಾ ಜೋಡಿ ಲವ್ ಮಾಕ್ಟೇಲ್ ಟು ಸಿನಿಮಾ ಭರ್ಜರಿಯಾದ ಯಶಸ್ಸನ್ನ ಕಾಣ the ಕನ್ನಡಿಗರ ಮೆಚ್ಚುಗೆಗೆ ಪಾತ್ರವಾಗುತ್ತೆ ಇದಾದ ನಂತರ ಡಾರ್ಲಿಂಗ್ ಕೃಷ್ಣ ಲೋಕಲ್ ಟ್ರೈನ್ ಶುಗರ್ ಫ್ಯಾಕ್ಟರಿ ಮಿಸ್ಟರ್ ಬ್ಯಾಚುಲರ್ ಲಕ್ಕಿ ಮ್ಯಾನ್ ಸಿನಿಮಾಗಳಲ್ಲಿ ನಟಿಸಿ ಮಿಂಚುತ್ತಾರೆ ಆರು ವರ್ಷಗಳು ಸತತ ಸೋಲುಗಳಿಂದ ಗೆಡದ ಕೇವಲ ತಮ್ಮ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಸೋಲುಗಳನ್ನು ಸೋಲಿಸಿ ಬೆಳೆದು ನಿಂತ ಡಾರ್ಲಿಂಗ್ ಕೃಷ್ಣ ಅವರ ಜೀವನ ಕತೆ ನಮ್ಮ ನಿಮ್ಮೆಲ್ಲರಿಗೂ ಸ್ಪೂರ್ತಿಯ ಸೆಲೆ ಡಾರ್ಲಿಂಗ್ ಕೃಷ್ಣ ಅವರು ಮತ್ತಷ್ಟು ಒಳ್ಳೆಯ ಸಿನಿಮಾಗಳನ್ನ ಮಾಡಿ ಕನ್ನಡಿಗರನ್ನ ರಂಜಿಸಲಿ ಮತ್ತಷ್ಟು ಸಾಧನೆಗಳನ್ನ ಮಾಡಲಿ ಎಂದು ಶುಭ ಕೋರುಣ ಇದೇ ರೀತಿಯ ಸ್ಫೂರ್ತಿದಾಯಕ ಮತ್ತು ಮನೋರಂಜನೆಯ ವಿಡಿಯೋಗಳನ್ನು ವೀಕ್ಷಿಸೋಕೆ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು